ಅನಭಾಗ್ಯ ಅಕ್ಕಿ ಕಾನ್ಹಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ನಾಯಕ ಉಡಾಫೆ ಉತ್ತರವನ್ನ ಕೊಟ್ಟಿದ್ದಾರೆ. 7 ಕೆಜಿ ಅಕ್ಕಿ ಎತ್ಕೊಂಡು ಹೋಗಲು ಕಷ್ಟವಾಗುತ್ತೆ ಅಂತ 5 ಕೆಜಿಗೆ ಇಳಿಕೆ ಅನ್ನೋ ರೀತಿ ಉಡಾಫೆಯಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. 7 ಕೆಜಿ ಅಕ್ಕಿ ಎತ್ಕೊಂಡು ಹೋಗೋದಕ್ಕೆ ಕಷ್ಟ ಆಗುತ್ತೆ ಅಂತ 5 ಕೆಜಿಗೆ ಇಳಿಕೆ ಮಾಡಲಾಗಿದೆ ಅಂತ ಅನಭಾಗ್ಯ ಅಕ್ಕಿ ಕುರಿತು ಕಾಂಗ್ರೆಸ್ ಮಾಜಿ ಶಾಸಕನಿಂದ ಉಡಾಫೆಯ ಮಾತು ಕೇಳಿ ಬಂದಿದೆ. 7 ಕೆಜಿಯಿಂದ 5 ಕೆಜಿಗೆ ಇಳಿಸಿದ ಬಗ್ಗೆ ಪ್ರಮೋದ್ ಮಧುರಾಜ್ ಈ ರೀತಿ ಕಾಮಿಡಿಯನ್ನ ಮಾಡಿದ್ದಾರೆ. ಉಡುಪಿಯಲ್ಲಿ ಸುದ್ದಿಗೋಷ್ಠಿಯ ವೇಳೆ ಅನಭಾಗ್ಯ ಅಕ್ಕಿ ಬಗ್ಗೆ ಕಾಮಿಡಿ ಟಾಕ್ ನಡೆದಿದೆ. ಸಿದ್ದರಾಮಯ್ಯ ಅವರ ಮಹತ್ವಾಕಾಂಕ್ಷೆ ಯೋಜನೆ ಕುರಿತು ಪ್ರಮೋದ್ ಮಧುರಾಜ್ ಕಿಂಡಲ್ ಮಾಡಿದ್ದಾರೆ. ಉಡುಪಿಯಲ್ಲಿ ಸುದ್ದಿಗೋಷ್ಠಿಯ ವೇಳೆ ಅನಭಾಗ್ಯ ಅಕ್ಕಿಯ ಬಗ್ಗೆ ಕಾಮಿಡಿ ಟಾಕ್ ಅನ್ನ ನಡೆಸಿದ್ದಾರೆ ಪ್ರಮೋದ್ ಮಧುರಾಜ್. ಉಡುಪಿ ಕ್ಷೇತ್ರದ ಮಾಜಿ ಶಾಸಕ ಪ್ರಮೋದ್ ಮಧುರಾಜ್ ಮಾತುಗಳು ಇದು. ಜನರು ಹೇಳ್ತಾ ಇದ್ರು ಅನ್ನಭಾಗ್ಯದ ಅಕ್ಕಿ ಮೂಟೆ ದೊಡ್ಡದಾಗುತ್ತೆ ಅಂತ, ಎತ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಕೆಲವು ಕಡೆ ಕಂಪ್ಲೇಂಟ್ ಕೂಡ ಕೇಳಿ ಬರ್ತಾ ಇತ್ತು. ಆದ್ರಿಂದ 7 ಕೆಜಿ ಅಕ್ಕಿ ಎತ್ಕೊಂಡು ಹೋಗೋದಕ್ಕೆ ಕಷ್ಟ ಆಗುತ್ತೆ ಅಂತ 5 ಕೆಜಿಗೆ ಇಳಿಕೆ ಮಾಡಲಾಗಿದೆ ಅನ್ನೋ ಒಂದು ಕಾಮಿಡಿ ಟಾಕರ್ನ ಉಡಾಫೆ ಮಾತನ್ನ ಪ್ರಮೋದ್ ಮಧುರಾಜ್ ಹೇಳಿದ್ದಾರೆ. ಏಳು ಕೆಜಿಯಿಂದ ಯಾಕೆಂದರೆ ಜನರು ಹೇಳ್ತಿದ್ರು ಮೂಟೆ ದೊಡ್ಡದಾಗ್ತದೆ, ಎತ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಕೆಲವು ಕಡೆಯಲ್ಲಿ ಕಂಪ್ಲೇಂಟ್ ಬಂದಿದೆ. ಅಲ್ಲ, 7 ಕೆಜಿಯಿಂದ ಯಾಕೆಂದರೆ ಜನರು ಹೇಳ್ತಿದ್ರು ಮೂಟೆ ದೊಡ್ಡದಾಗ್ತದೆ, ಎತ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಕೆಲವು ಕಡೆಯಲ್ಲಿ ಕಂಪ್ಲೇಂಟ್ ಬಂದಿದೆ. ಸಕ್ಕರೆ ಎಕ್ಸ್ಟ್ರಾ ಕೊಟ್ಟಿದ್ದಾರೆ, 1 ಕೆಜಿ ಸಕ್ಕರೆ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಅಕ್ಕಿ ಸ್ವಲ್ಪ ಪರ್ ಹೆಡ್ಡಿಗೆ 5 ಕೆಜಿ ಇದ್ದದ್ದು ಹಿಂದೆ, ಮತ್ತು ಈಗ ಇದು ದಿಸ್ ಇಸ್ ಎನ್ ಎಕ್ಸ್ಪೆರಿಮೆಂಟೇಷನ್. 5 ಕೆಜಿಯೇ ಕೊಡ್ತಿದ್ರು ಸಿದ್ದರಾಮಯ್ಯ ಸರ್ಕಾರ, ಅದನ್ನು ಅವರು 7 ಕೆಜಿ ಮಾಡಿದರು. ಮತ್ತೆ ಪುನಃ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ಅಲ್ಲಿ ಸರ್ವೆ ಮಾಡ್ತಾರೆ ಇಲಾಖೆಯವರು. ಸೊ ಅಲ್ಲಿ 5 ಕೆಜಿ ಸಾಕು ಅಂತ ಸರ್ಕಾರಕ್ಕೆ ಗಮನಕ್ಕೆ ಬಂದಿರ್ಬೋದೇನೋ, ಹಾಗಾಗಿ ಅದನ್ನು 5 ಕೆಜಿಗೆ ಇಳಿಸಿದ್ರು. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಶಶಿಧರ್, ಅನ್ನಭಾಗ್ಯ ಅನ್ನೋದು ಮಹತ್ವಾಕಾಂಕ್ಷೆಯ ಯೋಜನೆ, ಸಿದ್ದರಾಮಯ್ಯವರು ಬಹಳ ಆಸೆಪಟ್ಟು ತಂದಂತಹ ಯೋಜನೆ, ಅದ್ರ ಬಗ್ಗೆ ಎಷ್ಟು ಕಾಮಿಡಿಯಾಗಿ ಪ್ರಮೋದ್ ಮಧುರಾಜ್ ರಿಯಾಕ್ಟ್ ಮಾಡಿರೋದು ಎಷ್ಟು ಸಮಂಜಸ ಅನ್ಸುತ್ತೆ? ಅವರೊಂದು ಲಘು ದಾಟಿಯಲ್ಲಿ ಈಗ ಮಾಡಿರುವಂತ ಒಂದು ಹೇಳಿಕೆ, ಅದು ವ್ಯಾಪಕ ಟೀಕೆಗೂ ಕೂಡ ಗುರಿಯಾಗ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲೂ ಈ ಬಗ್ಗೆ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ. 7 ಕೆಜಿಯನ್ನು ನಾವು 30 ಕೆಜಿಯನ್ನಾದ್ರೂ ಹೊತ್ಕೊಂಡು ಹೋದೇವು ಅನ್ನೋ ರೀತಿಯಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವರದು ಮೆಸೇಜ್ಗಳನ್ನು ಕೂಡ ಹಾಕ್ತಾ ಇದ್ದಾರೆ. ನಿನ್ನೆ ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಅವರನ್ನ ಪ್ರಶ್ನೆ ಮಾಡಲಾಗಿತ್ತು, ಏನಂತ ಹೇಳಿದ್ರೆ ಈ ಅನ್ನಭಾಗ್ಯಕ್ಕೆ ಯಾಕೆ ಕತ್ತರಿ ಹಾಕಿದ್ದಾರೆ, 7 ಕೆಜಿ ಇದ್ದದನ್ನು ಯಾಕೆ 5 ಕೆಜಿ ಮಾಡಲಾಗಿದೆ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಲಾಯಿತು. ಆ ಸಂದರ್ಭದಲ್ಲಿ ಅವರು ಲಘು ದಾಟಿಯಲ್ಲಿ ಮಾತನಾಡಿರುವಂತಹದ್ದು ಏನಂದ್ರೆ 7 ಕೆಜಿ ಹೊತ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ತದಲ್ಲ, ಅದಕ್ಕೋಸ್ಕರ 5 ಕೆಜಿ ಮಾಡಿರ್ಬೋದು ಅನ್ನೋ ಒಂದು ಹೇಳಿಕೆಯನ್ನು ಕೊಡ್ತಾರೆ. ನಂತರ ಒಂದಿಷ್ಟು ಸುಧಾರಿಸಿಕೊಂಡು ಇದೆಲ್ಲ ಏಕಾಏಕಿ ಆಗುವಂತದ್ದಲ್ಲ, ಇದನ್ನೊಂದು ಪ್ರಾಯೋಗಿಕವಾಗಿ ಸಿದ್ದರಾಮಯ್ಯ ಅವರು 5ರಿಂದ 7ಕ್ಕೆ ಏರಿಸಿರ್ತಾರೆ. ಆಮೇಲೆ ಅಧಿಕಾರಿಗಳು ಸರ್ವೆಗಳನ್ನು ಮಾಡ್ತಾರೆ, ಜನರ ಅಭಿಪ್ರಾಯವನ್ನು ತಗೋತಾರೆ, ಆ ಪ್ರಕಾರವಾಗಿ 5 ಕೆಜಿಗೆ ಇಳಿಸಿರ್ಬೋದು ಅನ್ನೋ ರೀತಿಯ ಒಂದು ಹೇಳಿಕೆಯನ್ನು ಕೊಟ್ಟು ಸುಧಾರಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾರೆ. ಆದ್ರೆ ಅವರು ಹೇಳಿರುವಂತ ಹೇಳಿಕೆ ಸಾಕಷ್ಟು ಚರ್ಚೆಗೂ ಈಡಾಗಿರುವಂತದ್ದು, ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಬಗ್ಗೆ ವ್ಯಾಪಕವಾದ ಒಂದು ಕಮೆಂಟ್ಗಳು ಬರ್ತಾ ಇದೆ. ಈ ಒಂದು ಅನ್ನಭಾಗ್ಯದ ಫಲಾನುಭವಿಗಳು ಏನು ಬಡವರು ಇರ್ತಾರೆ, ಅವರನ್ನ ಈ ರೀತಿಯಾಗಿ ಕಾಮಿಡಿ ಮಾಡಿದ್ದು ಎಷ್ಟು ಸರಿ ಅನ್ನೋ ರೀತಿಯ ಟೀಕೆಗಳು ಕೂಡ ಕೇಳಿ ಬರ್ತಾ ಇದೆ ಸೌಜನ್ಯ. ಓಕೆ, ಧನ್ಯವಾದ ಶಶಿಧರ್. ಗಮನಕ್ಕೆ ಬಂದಿರ್ಬೋದೇನೋ, ಹಾಗಾಗಿ ಅದನ್ನ 5 ಕೆಜಿಗೆ ಇಳಿಸಿ. ಅಲ್ಲ, 7 ಕೆಜಿಯಿಂದ ಯಾಕಂದ್ರೆ ಜನರು ಹೇಳ್ತಿದ್ರು ಮೂಟೆ ದೊಡ್ಡದಾಗ್ತದೆ, ಎತ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಕೆಲವು ಕಡೆಯಲ್ಲಿ ಕಂಪ್ಲೇಂಟ್ ಬಂದಿದೆ. ಅಲ್ಲ, 7 ಕೆಜಿಯಿಂದ ಯಾಕಂದ್ರೆ ಜನರು ಹೇಳ್ತಿದ್ರು ಮೂಟೆ ದೊಡ್ಡದಾಗ್ತದೆ, ಎತ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಕೆಲವು ಕಡೆಯಲ್ಲಿ ಕಂಪ್ಲೇಂಟ್ ಬಂದಿದೆ. ಸಕ್ಕರೆ ಎಕ್ಸ್ಟ್ರಾ ಕೊಟ್ಟಿದ್ದಾರೆ, 1 ಕೆಜಿ ಸಕ್ಕರೆ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಅಕ್ಕಿ ಸ್ವಲ್ಪ ಪರ್ ಹೆಡ್ಡಿಗೆ 5 ಕೆಜಿ ಇದ್ದದ್ದು ಹಿಂದೆ, ಮತ್ತು ಈಗ ಇದು ದಿಸ್ ಇಸ್ ಎನ್ ಎಕ್ಸ್ಪೆರಿಮೆಂಟೇಷನ್. 5 ಕೆಜಿಯೇ ಕೊಡ್ತಿದ್ರು ಸಿದ್ದರಾಮಯ್ಯ ಸರ್ಕಾರ, ಅದನ್ನು ಅವರು 7 ಕೆಜಿ ಮಾಡಿದರು. ಮತ್ತೆ ಪುನಃ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ಅಲ್ಲಿ ಸರ್ವೆ ಮಾಡ್ತಾರೆ ಇಲಾಖೆಯವರು. ಸೊ ಅಲ್ಲಿ 5 ಕೆಜಿ ಸಾಕು ಅಂತ ಸರ್ಕಾರಕ್ಕೆ ಗಮನಕ್ಕೆ ಬಂದಿರ್ಬೋದೇನೋ, ಹಾಗಾಗಿ ಅದನ್ನು 5 ಕೆಜಿಗೆ ಇಳಿಸಿದ್ರು. ಅಲ್ಲ, 7 ಕೆಜಿಯಿಂದ ಯಾಕಂದ್ರೆ ಜನರು ಹೇಳ್ತಿದ್ರು ಮೂಟೆ ದೊಡ್ಡದಾಗ್ತದೆ, ಎತ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಕೆಲವು ಕಡೆಯಲ್ಲಿ ಕಂಪ್ಲೇಂಟ್ ಬಂದಿದೆ. ಅಲ್ಲ, 7 ಕೆಜಿಯಿಂದ ಯಾಕಂದ್ರೆ ಜನರು ಹೇಳ್ತಿದ್ರು ಮೂಟೆ ದೊಡ್ಡದಾಗ್ತದೆ, ಎತ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಕೆಲವು ಕಡೆಯಲ್ಲಿ ಕಂಪ್ಲೇಂಟ್ ಬಂದಿದೆ. ಸಕ್ಕರೆ ಎಕ್ಸ್ಟ್ರಾ ಕೊಟ್ಟಿದ್ದಾರೆ, 1 ಕೆಜಿ ಸಕ್ಕರೆ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಅಕ್ಕಿ ಸ್ವಲ್ಪ ಪರ್ ಹೆಡ್ಡಿಗೆ 5 ಕೆಜಿ ಇದ್ದದ್ದು ಹಿಂದೆ, ಮತ್ತು ಈಗ ಇದು ದಿಸ್ ಇಸ್ ಎನ್ ಎಕ್ಸ್ಪೆರಿಮೆಂಟೇಷನ್. 5 ಕೆಜಿಯೇ ಕೊಡ್ತಿದ್ರು ಸಿದ್ದರಾಮಯ್ಯ ಸರ್ಕಾರ, ಅದನ್ನು ಅವರು 7 ಕೆಜಿ ಮಾಡಿದರು. ಮತ್ತೆ ಪುನಃ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ಅಲ್ಲಿ ಸರ್ವೆ ಮಾಡ್ತಾರೆ ಇಲಾಖೆಯವರು. ಸೊ ಅಲ್ಲಿ 5 ಕೆಜಿ ಸಾಕು ಅಂತ ಸರ್ಕಾರಕ್ಕೆ ಗಮನಕ್ಕೆ ಬಂದಿರ್ಬೋದೇನೋ, ಹಾಗಾಗಿ ಅದನ್ನು 5 ಕೆಜಿ